ए जिंके जिंके, वाव। ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ? ತುಮಕೂರಿನ ಮಧುಗಿರಿ ಹತ್ರ ಇರುವ ಈ ಸ್ಥಳ ಮಧುಗಿರಿ ಪಟ್ಟಣದಿಂದ ಈಶಾನ್ಯಕ್ಕೆ 20 ಇಲ್ಲ 23 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಹಿಂದೂಪುರ ಪಟ್ಟಣದಿಂದ ಪಶ್ಚಿಮಕ್ಕೆ ಸುಮಾರು ಅದು ಸೇಮ್ 20 ಕಿಲೋಮೀಟ್ರ್ ದೂರದಲ್ಲಿದೆ. ಎಸ್, ನಿಮ್ಮ ಊಹೆ ಸರಿಯಾಗಿದೆ. ನಾವಿವಾಗ ಇರೋದು ಜಯಮಂಗಲಿ ಬ್ಲಾಕ್ ಬಗ್ ಸಂರಕ್ಷಣಾ ಮೀಸಲು ಪ್ರದೇಶದಲ್ಲಿ. ಸಖತ್ ಆಫ್ ರೋಡಿಂಗ್ ಗುರು. ಅಯ್ಯ, ನಮ್ಮ ಹಿಮಾಲಯನ್ ನಮ್ಮ ಕುದುರೆಗಂತೂ ಅಚ್ಚುಮೆಚ್ಚಿನ ರೋಡಿದು. ನಮ್ಮ ಗ್ರೂಪ್ ಬಂದು ಇವತ್ತು ಬೆಳಗ್ಗೆ ಒಂದು 4:45-5 ಗಂಟೆಗೂ ಹೊರಟ್ವಿ ತುಮಕೂರಿಂದ. ಸೊ ಇವಾಗ ಬಂದಿದ್ದೀವಿ, ಗೊತ್ತಾಗಲಿಲ್ಲ ರೋಡ್ಗಳು. ಸೊ ಕೇಳ್ಕೊಂಡು ಬಂದಿದ್ದಾಯ್ತು. ನನ್ನ ಥಿಂಕಿಂಗ್ ಏನಪ್ಪ ಅಂದರೆ, ಮಳೆ ಬಂದರೆ ಏನು ಕತೆ ಗುರು? ಇಲ್ಲಿ ಏನು ನಿಂತ್ಕೊಳ್ಳೋಕೆ ಒಂದು ಸ್ವಲ್ಪ ಜಾಗ ಇಲ್ಲ. ಮಳೆ ಜೋರಾಗಿ ಬಂದರೆ ನಮ್ಮ ಕತೆ ಮುಗೀತು, ಅಷ್ಟು ದೊಡ್ಡದಾಗಿದೆ. ಅಷ್ಟು ದೂರದಿಂದ ಬಂದಿದ್ದೀವಿ, ಪ್ಲೀಸ್ ಕಾಣಿಸಪ್ಪ ದೇವರೇ. ನಾವೆಲ್ಲ ಈಗ ಕೃಷ್ಣಮೃಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ನಮ್ಮ ಗೋಪುರ ಕಣ್ಣಿಗೆ ಕಾಣೋದಂತೂ ಡೌಟು, ನನ್ನ ಕಣ್ಣಿಗಂತೂ ಕಾಣುತ್ತೆ. ನೋಡೋಣ, ಕಂಡ್ರೆ ಜೋರಾಗಿ ಕೂಕೊಳ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೂ. ಅಲ್ಲ ಗುರುವೇ, ಇಷ್ಟು ವರ್ಷದಿಂದ ತುಮಕೂರಲ್ಲಿದ್ದೀನಿ, ಇಂಥ ಅದ್ಭುತವಾದ ಸ್ಥಳಗಳು ನಮ್ಮ ತುಮಕೂರು ಅಕ್ಕಪಕ್ಕ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಏ ಸೂಪರ್ ಬಿಡ್ರಿ. ಅಲ್ಲೊಂದು ಯಾವುದೋ ಗ್ರೂಪ್ ಐತೆ. 10,000 ವರ್ಷಗಳ ನಂತರ. ಏ ಜಿಂಕೆ ಜಿಂಕೆ, ವಾವ್. ಏನದು, ಜಿಂಕೆನಾ? ಕೃಷ್ಣಮೃಗ. ಇದೇ ಬ್ಲಾಕ್ ಬಕ್ ಇಂಡಿಯಾದಲ್ಲಿ ಇರೋದು ಮೂರು, ಒಂದು ರಾಣೆಬೆನ್ನೂರು, ಒಂದು ಇದು, ಮತ್ತೆ ಇದು ಗುಜರಾತ್. ಅಬ್ಬಬ್ಬಬ್ಬ. ಟೋಟಲ್ ಎಷ್ಟಿದೆ ಅಣ್ಣ? ಸರ್ ಒಂದು 2,000 ಚಿಲ್ಲರೆ ಇದಾವೆ ಸರ್, ಆದರೆ ಬೈಲ್ ಜಾಸ್ತಿ ಇದೆ. ಹಾಂ ನೋಡಿ, ಹೋಗೋ ದಾರಿ ಇದೆ, ಆ ರೋಡ್ನಲ್ಲಿ ಇದೆ, ನಿಂತು ರೋಡಲ್ಲಿ ಮೇಯ್ತಾ ಇದೆ ನೋಡಿ, ರೋಡ್ನಲ್ಲಿ ಮೇಯ್ತಾ ಇದೆ ನೋಡಿ. ಅದು ಕೃಷ್ಣಮೃಗನೇ. ಹೆಲ್ಮೆಟ್ ಬಿಚ್ಚಿಡಿ, ನಮ್ಮ ವಾಕಿಂಗ್ ಹೋಗೋಣ ನೋಡಿ. ಈಗ ಓಡ್ತಾ ಇತ್ತು ನೋಡ್ರಿ, ಈಗ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದೆ ನೋಡಿ. ಹೌದು ಸರ್, ರೋಡ್ ಪಕ್ಕನೇ ಇದೆ. ಈಗ ಯಾವುದೋ ವೆಹಿಕಲ್ ಹೋಗ್ತೈತೆ ನೋಡ್ರಿ, ಅದು ಓಡ್ತೈತೆ. ಇವಾಗ ಇಲ್ಲೊಂದು ಗಾಡಿ ಒಳಗೆ ಬರ್ತಾ ಇದ್ರೆ ಸರ್, ಬುಲೆಟ್ ಅದ್ರಾಗ ಬಂದರೆ ಆಗಲ್ಲ. ನಾವು ಕಾರ್ನಲ್ಲಿ ಬಂದುಬಿಟ್ರೆ ನಮಗೆ ಸುಮಾರು ಒಂದು ಆ ತಂಗಡಿ ಕಡೆ ಇಷ್ಟು ದೂರ, ಇಷ್ಟೇ ದೂರನೇ. ಸೌಂಡ್ಗೆ ಭಯ ಅಲ್ಲ? ಭಯ ಸರ್. ಯಾರು ಪಾಪ ಎಲ್ಲ ತಪ್ಪಿಸ್ಕೊಂಡ್ರು ಅನ್ಸುತ್ತೆ. ಹಾಂ.